ಹಾಯ್ ಎವ್ರಿ ಒನ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವರ್ಷ ಐದು ಎಂಟು ಒಂಬತ್ತನೇ ತರಗತಿ ಮೌಲ್ಯ ಮೌಲ್ಯಾಂಕನ ಪರೀಕ್ಷೆ ಇರುತ್ತಾ ಇಲ್ವಾ ಏನಾಗುತ್ತೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಳೆದ ವರ್ಷ ಬಹಳ ಗೊಂದಲ ಆಗಿತ್ತು ಕೋರ್ಟ್ಗೆ ಹೋಗಿತ್ತು ಮತ್ತೆ ಕೋರ್ಟ್ ಎಕ್ಸಾಮ್ನ ಮತ್ತೆ ಮಾಡಿ ಅಂತೂ ಇವರು ಆಲ್ರೆಡಿ ಎಲ್ಲ ಎಕ್ಸಾಮ್ನ ಮುಗಿಸಿ ಹಾಲಿಡೇಗೆ ಹೋಗಿದ್ರು ಈ ರೀತಿ ಗೊಂದಲಮ ಯಾವ ತರ ಆಯಿತು ಈ ವರ್ಷ ಐದು ಎಂಟು ಒಂಬತ್ತ ತರಗತಿ ಮೌಲ್ಯಾಂಕನ ಪರೀಕ್ಷೆ ಇರುತ್ತಾ ಏನಾಗುತ್ತೆ ವರ್ಷಕ ಪರೀಕ್ಷೆ ಇರುತ್ತಾ ಮೌಲ್ಯಾಂಕನ ಪರೀಕ್ಷೆ ಇರುತ್ತಾ ಏನು ಹಿಡಿದಾರೆ ಏನು ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಕೂಡ ಮಂಡಳಿಗೆ ಅದೇ ರೀತಿ ಮಾಹಿತಿ ಬಂದಿಲ್ಲ ಇರುತ್ತೋ ಇಲ್ವಾ ಅಂತೇಳಿ ಗೊಂದಲ ಇದೆ ಮಂಡಳಿಗೂ ಬೋರ್ಡ್ಗೂ ಗೊಂದಲ ಇದೆ ಪೋಷಕರಿಗೆ ಗೊಂದಲ ಇದೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಗೊಂದಲ ಇದೆ ಪ್ರಧಾನ ಕಾರ್ಯದರ್ಶಿಗಳು ಏನು ಹೇಳಿದಾರೆ ಅಂದ್ರೆ ಆ ಶಾಲಾ ಶಿಕ್ಷಣ ಇಲಾಖೆಗಳು ಅಧಿಕಾರಿಗಳು ಆರ್ ಟಿ ಐ ತಿದ್ದುಪಡಿ ಕಾಯ್ದೆಯನ್ನು ನ್ಯಾಯಾಲಯಕ್ಕೆ ಮನ ಮನವರಿಕೆ ಮಾಡಿಕೊಳ್ಳದಲ್ಲಿ ವಿಫಲವಾಗ್ತಾ ಇದ್ದಾರೆ ಇದರ ಪರಿಣಾಮ ಪ್ರತಿ ವರ್ಷ ಈ ರೀತಿ ಗೊಂದಲ ಆಗುತ್ತೆ ಸರ್ಕಾರ ಈ ವಿಚಾರವಾಗಿ ಸ್ಪಷ್ಟತೆ ನೀಡಬೇಕು ಅಂತ ಹೇಳಿದ್ದಾರೆ ಮೌಲ್ಯಂಕ ಪ್ರಕರಣವು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದು ಪ್ರಕರಣ ಇತ್ಯರ್ಥವಾಗುವವರೆಗೂ ಇಲಾಖೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ ನ್ಯಾಯದ ಆಧಾರದ ಮೇಲೆ ನಾವು ಮುಂದಿನ ಕ್ರಮಗಳ ಕೈಗೊಳ್ತೀವಿ ಅಂತ ಹೇಳಿ ರಿತೇಶ್ ಸಿಂಗ್ ಹೇಳಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅವರು ಬಟ್ ಈ ವರ್ಷ ಪರೀಕ್ಷೆ ನಡೀತದೋ ಇಲ್ವೋ ಐದು ಎಂಟು ಮಂದಿನ ತರಗತಿದ್ದು ಮೌಲ್ಯಂಕ ಪರೀಕ್ಷೆ ನಡೀತದೋ ಇಲ್ವೋ ಅಂತ ಡೌಟ್ ಇರುತ್ತೆ ಸ್ನೇಹಿತರ ನೀವು ವಿದ್ಯಾರ್ಥಿಗಳ ನೀವು ಮೌಲ್ಯಾಂಕನ ಪರೀಕ್ಷೆ ಅಂದ್ರೆ ಬೋರ್ಡ್ ಇಂದ ನಡೆಯುತ್ತದೆ ಎಸ್ ಎಲ್ ಸಿ ಪಿ ಯು ಸಿ ಮಾದರಿಯಲ್ಲೇ ಬೋರ್ಡ್ ಇಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಪ್ರಕಟ ಮಾಡೋದು ಗೌಪ್ಯವಾಗಿ ಇಡ್ತಾರೆ ಸೇಮ್ ಎಲ್ಲ ಹೀಗೆ ನಿಮ್ದು ಎಸ್ ಎಲ್ ಸಿ ಪಿ ಯು ಸಿ ಪಬ್ಲಿಕ್ ಪರೀಕ್ಷೆ ನಡೀತದೆ ಅದೇ ಮಾದರಿಯಲ್ಲಿ ಕೂಡ ನಡೀತದೆ ಬಟ್ ಇದರಲ್ಲಿ ಫೇಲ್ ಮಾಡೋದಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಫೇಲ್ ಮಾಡ್ತಾರೆ ಇದು ಮೌಲ್ಯಾಂಕನ ಪರೀಕ್ಷೆ ಈಗ ನಡೀತದೆ ಇಲ್ವಾ ಯಾವುದೇ ರೀತಿ ಆತಂಕ ಆಗಿದ್ದಾರೆ ಬರೋಬರಿ ಇಪ್ಪತ್ತೆಂಟು ಲಕ್ಷ ಹೆಚ್ಚು ವಿದ್ಯಾರ್ಥಿಗಳು ಇದಾರೆ ಕಳೆದ ವರ್ಷ ಇಪ್ಪತ್ತೆಂಟು ಲಕ್ಷ ವಿದ್ಯಾರ್ಥಿಗಳು ಎರಡೆರಡು ಬಾರಿ ಪರೀಕ್ಷೆ ಕೂಡ ಬರ್ದಿದ್ರು ಹ್ಮ್ ಈ ರೀತಿ ಎಡವಟ್ ಆಗಿತ್ತು ರಿಸಲ್ಟ್ ಗೆ ಹೋಗಿದ್ರು ಕೋರ್ಟ್ ಪರೀಕ್ಷೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತು ರೀತಿ ಗೊಂದಲಮಯ ವಾತಾವರಣ ಆಯಿತು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಆ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿ ನಿರ್ಧಾರಗಳನ್ನ ಕೈಗೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಇರುತ್ತಾ ಇಲ್ವಾ ಅಂತ ಹೇಳೋದಾದ್ರೆ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿಲಯ ಮಂಡಳಿ ಅವರು ಏನು ಹೇಳಿದ್ದಾರೆ ಅಂದ್ರೆ ಸರ್ಕಾರ ಇಂದ ಇವರಿಗೂ ಆದೇಶ ಬಂದಿಲ್ಲ ಆ ಬಂದ್ರೆ ನಾವು ತಯಾರಿ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ದಾರೆ ಆ ಮತ್ತೆ ಖಾಸಗಿ ಶಾಲೆಗಳು ಮತ್ತೆ ಕೋರ್ಟ್ ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ ಹೇಳ್ತಾ ಇದಾರೆ ಗೊತ್ತಿಲ್ಲ ಏನಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಳೆದ ಸಲಿಯ ಮಾರ್ಚಲ್ಲಿ ಆರಂಭವಾಗಿದ್ದು ಜುಲೈವರೆಗೂ ಈ ರೀತಿ ಸಮಸ್ಯೆ ಆಗಿ ಕೋರ್ಟ್ಗೆಲ್ಲ ಹೋಗಿದ್ರು ನಿಮಗೆಲ್ಲ ಹೇಳಿದೆ ಇಲ್ಲಿ ಪಾಲಕರು ಪಾಲಕರೇನೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಅದ್ರ ಅದನ್ನು ಬೇಗ ಎತ್ತರತೆ ಮಾಡಬೇಕು ಯಾವ ಉದ್ದೇಶದಿಂದ ನಡೆಸ್ತಾರೆ ನಿಯಮ ಏನು ಎಲ್ಲದನ್ನೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಬೇಕು ಕೋರ್ಟ್ ತೀರ್ಪು ಏನಿರುತ್ತೆ ಅದರ ಆಧಾರದ ಮೇಲೆ ನಡೆಯುತ್ತದೆ ಇಲ್ವೋ ಅಂತ ಹೇಳಿ ಸ್ಪಷ್ಟ ನಿಲುವು ಕೂಡ ಬರಬೇಕು ಅಂತ ಹೇಳಿದ್ದಾರೆ ಆದರೆ ಮತ್ತೆ ಖಾಸಗಿ ಶಾಲೆಗಳು ಮತ್ತೆ ಕೋರ್ಟ್ಗೆ ಹೋದರೆ ಮತ್ತೆ ಕಳೆದ ಬಾರಿ ಆದ್ರೆ ಏನ್ ಮಾಡೋದು ಅಂತ ಕೋರ್ಟ್ಗೆ ಆದ್ರೆ ಇರ್ತ ಇತ್ಯರ್ಥ ಬೇಕಾಗೋದಿಲ್ಲ ಕಳೆದ ಬಾರಿ ಒಂದ್ಸಲ ಪರೀಕ್ಷೆ ಬರೋದು ಮತ್ತೆ ಉಳಿಸಿ ಮತ್ತೆ ಪರೀಕ್ಷೆ ಬರೋದು ಮತ್ತೆ ರಿಸಲ್ಟ್ ಓಲ್ಡ್ ಆಗಿ ಮತ್ತೆ ಕೋರ್ಟ್ಗೆ ಹೋಗಿ ಏನೋ ಗೊಂದಲ ಆಯ್ತು ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಸರ್ಕಾರ ಏನು ಮಾಡಬೇಕು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಟಿ ಎ ಜಾರಿ ಆಯ್ತು ಅದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಅನುಷ್ಠಾನ ಮಾಡಿದರು ಅನಂತರ ಎಲ್ರಿಗೂ ಕೂಡ ಕಡ್ಡಾಯ ಶಿಕ್ಷಣ ಅಂತ ಹೇಳಿ ಹೇಳಿದರು ಕೆಲವೊಂದು ನಿಯಮಗಳಿದ್ದಾವೆ ಯಾಕಂದ್ರೆ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣ ಫೇಲ್ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳನ್ನ ಫೇಲ್ ಮಾಡಿದ್ರೆ ಕಲಿಕೆ ಗುಣಮಟ್ಟನ ಶಿಕ್ಷಣ ಎಲ್ಲ ಆಗುತ್ತೆ ಅಂತ ಹೇಳಿದರು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದುಪಡಿ ಮಾಡಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ರೀತಿ ಪಬ್ಲಿಕ್ ಎಕ್ಸಾಮ್ ಆಧಾರದಲ್ಲಿ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದರು ಮೌಲ್ಯಾಂಕನ ಕೋರ್ಟ್ಗೆ ಹೋಯ್ತು ಸಕಾರಾತ್ಮಕ ಕಾನೂನಾತ್ಮಕ ವಿವಾದಗಳು ಕೂಡ ಆಗ್ತು ಕೆಲವೊಂದು ಖಾಸಗಿ ಸಂಸ್ಥೆಗಳು ವಿರೋಧ ಕೂಡ ಮಾಡಿದ್ರು ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಈ ರೀತಿ ಗೊಂದಲ ವಾತಾವರಣ ಆಗಿದೆ ಕೋರ್ಟಲ್ಲಿದೆ ಸರ್ಕಾರ ಯಾವುದೇ ರೀತಿ ನಿರ್ಧಾರ ಕೈಗೊಂಡಿಲ್ಲ ಪರೀಕ್ಷೆ ಮಾಡಬೇಕಾ ಮಾಡಬಾರದ ಅಂತ ಒಟ್ಟಾರೆ ಕಳೆದ ಬಾರಿ ಯಾವ ರೀತಿ ಗೊಂದಲ ಇತ್ತು ಆ ರೀತಿನೇ ಗೊಂದಲ ಈಗಲೂ ಇದೆ ಅಂತ ಹೋಗ್ಬೋದು ನೋಡೋಣ ಸ್ನೇಹಿತರ ವಿದ್ಯಾರ್ಥಿಗಳೇ ಯಾವ್ದಾರು ಬದಲಾವಣೆ ಆದರೆ ತಿಳಿಸ್ಕೊಡ್ತೀವಿ ಸದ್ಯಕ್ಕೆ ಮೌಲ್ಯಾಂಕನ ಪರೀಕ್ಷೆ ಈ ರೀತಿ ಅಪ್ಡೇಟ್ ಬಂದಿದೆ ಇವತ್ತಿನ ವಿಡಿಯೋ ಥ್ಯಾಂಕ್ ಯು